ಹಾಯ್ ಫ್ರೆಂಡ್ಸ್ ಇವತ್ತು ಪನ್ನೀರ್ ಪರೋಟ ಮಾಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ರಿಚಿನ್ ಪ್ರೋಟೀನ್ ಕೂಡ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಕಲಸಿಟ್ಕೋತಾ ಇದ್ದೀನಿ ನಾವು ಚಪಾತಿಗೆಲ್ಲ ಕಲಿಸ್ಕೊತೀವಲ್ಲ ಅದೇ ರೀತಿಯಾಗಿ ಉಪ್ಪು ಮತ್ತು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋತಾ ಇದ್ದೀನಿ ಒಂದು ಅರ್ಧ ಗಂಟೆ ನೆನೆಲಿಗೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಡೋಣ ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿನ ತುರ್ಕೊಳ್ಳೋಣ ಹಾಗೆ ಎರಡು ಮುಷ್ಟಿಯಷ್ಟು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕ್ಕೊಬೋದು ಇಲ್ಲದೆ ಹೋದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಒಂದು ಹಾಕೊಂಡಿರೋದ್ರಿಂದ ಖಾರದ ಪುಡಿನ ನೋಡಿ ಹಾಕೊಳ್ಳಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಖಾರದ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚಾಟ್ ಮಸಾಲ ಕೂಡ ನಾನು ನಾನಿಲ್ಲಿ ಹಾಕೊಂಡಿಲ್ಲ ಆಮ್ಚೂರ್ ಪೌಡರ್ ಕೂಡ ಹಾಕ್ಕೋತಾರೆ ನಾವು ಪರೋಟ ಮಾಡಿದ ಮೇಲೆ ಮೊಸರಲ್ಲೇ ತಿನ್ನೋದ್ರಿಂದ ಯಾವುದಾದ್ರೂ ಒಂದು ಸ್ಪೈಸಸ್ಸು ಮಿಕ್ಸ್ ಆದರೂ ಕೂಡ ನಮ್ಮ ಪರೋಟ ಏನೂ ಹಾಳಾಗೋದಿಲ್ಲ ತುಂಬ ರುಚಿಯಾಗೆ ಚೆನ್ನಾಗೇ ಬರುತ್ತೆ ನೋಡಿ ನಾನು ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಬೇಗನೆ ಆಗಿಬಿಡತ್ತೆ ಈ ಥರ ಉಂಡೇನಾದ್ರೂ ಮಾಡಿಕೊಂಡು ರೆಡಿ ಮಾಡ್ಕೊಬೋದು ಇಲ್ಲದೆ ಹೋದರೆ ಹಾಗೆ ಕೂಡ ನಾವು ಸ್ಟಫ್ ಮಾಡ್ಕೊಬೋದು ಸ್ಟಫಿಂಗನ್ನ ಈಗ ಚಪಾತಿ ಹಿಟ್ಟು ಏನು ಕಲಸಿಟ್ಟಿದ್ದೀವಿ ಅದರಲ್ಲಿ ಒಂದು ಸ್ವಲ್ಪ ದಪ್ಪದಾಗಿ ಉಂಡೆ ತಗೊಂಡು ಒಂದು ಸ್ವಲ್ಪ ಹಗ್ಲ ಒಸ್ಕೊತೀನಿ ಒಸ್ಕೊಂಡಿದ್ದಾದಮೇಲೆ ಆ ಪನ್ನೀರ್ ನಾವೇನು ಉಂಡೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ನಾವು ಹೋಳ್ಗೆಲ್ಲ ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೊಂಡು ಹೊಸ್ಕೊತೀವಲ್ಲ ಒಂದು ಸ್ವಲ್ಪ ಕೂಡ ಸ್ಟಫಿಂಗ್ ಆಚೆ ಬರ್ತೇ ಇರೋ ಹಾಗೆ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ ಆಗ ಅದು ಸ್ಪ್ರೆಡ್ ಆಗುತ್ತೆ ಸುತ್ತಲೂ ಕೂಡ ಹಾಗೆ ಎಡ್ಜಸ್ಸಲ್ಲಿ ಬರೀ ಚಪಾತಿ ಇಟ್ಟು ಸಿಗೋದು ಹೀಗೆಲ್ಲ ಆಗೋದಿಲ್ಲ ಲೈಟಾಗಿ ವೆಯ್ಟ್ ಬಿಟ್ಕೊಂಡು ಆಗಿ ಒಸ್ಕೊಳ್ಳೋದ್ರಿಂದ ಸ್ಟಫಿಂಗು ಎಲ್ಲ ಕಾರ್ನರ್ಸ್ಗೂ ಸ್ಪ್ರೆಡ್ ಆಗುತ್ತೆ ನೋಡಿ ಅಗಲ ಒಸ್ಕೊಂಡ್ರೆ ಸಾಕು ತುಂಬ ತೆಳುನೂ ಅಲ್ಲ ದಪ್ಪನೂ ಅಲ್ಲ ಅಂಚ್ ಕಾದಿದೆ ಈಗ ಹೊಸ್ಕೊಂಡಿರೋವಂಥ ಪರೋಟಾನ ಹಾಕ್ಕೊಳ್ಳೋಣ ಈಗ ನಾನು ಬೆಣ್ಣೆ ಹಾಕೋತಾ ಇದ್ದೀನಿ ಬೆಣ್ಣೆ ಹಾಕೊಳ್ಳೋದ್ರಿಂದ ಪರೋಟ ತುಂಬ ರುಚಿಯಾಗಿರುತ್ತೆ ಸಹ ಹಾಗೆ ಮೃದು ಕೂಡ ಇರುತ್ತೆ ಎಣ್ಣೆ ಹಾಕ್ಕೊಂಡು ಸಹ ನಾವು ಬೇಯಿಸ್ಕೊಬೋದು ಪರೋಟಾನ ನಮಗೇನಾದರೂ ಪರೋಟ ಕ್ರಿಸ್ಪಿಯಾಗಿ ಬೇಕು ಅನ್ನೋದಾದರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸೋದ್ರಿಂದ ಔಟರ್ ಪಾರ್ಟ್ ಔಟರ್ ಲೇಯರ್ ಏನಿದೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ನಾವಿಲ್ಲಿ ಬೆಣ್ಣೆ ಹಾಕ್ಕೊಂಡು ಮಾಡ್ತಾ ಇರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ಸಾಫ್ಟಾಗಿ ಬರುತ್ತೆ ಈಗ ತಿರುವುಕೊಳ್ಳೋಣ ಪರೋಟಾನ ಇನ್ನೂ ಒಂದು ಸೈಡ್ ಸಹ ಚೆನ್ನಾಗಿ ಬೇಯಲಿ ಗೋಲ್ಡನ್ ಕಲರ್ ಬರೋವರೆಗು ಸುತ್ತಲೂ ತಿರುಗಿಸ್ಕೊಂಡು ಪರೋಟ ಬೇಯಿಸ್ಕೋಬೇಕು ಇದ್ರ ಜೊತೆಗೆ ನಾನು ಯಾವುದೇ ಪಲ್ಯ ಮಾಡಿಲ್ಲ ಇದಕ್ಕೆ ನಾನು ಮೊಸರನ್ನ ಗಟ್ಟಿ ಮೊಸರು ಏನಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಉಪ್ಪು ಅಚ್ಚಕಾರದ ಪುಡಿ ಹಾಕ್ಕೊಂಡು ಕೊಟ್ಟಿದ್ದೀನಿ ಪರೋಟಾಗೆ ಇನ್ನು ಉಳ್ದಿರೋವಂಥ ಪರೋಟಗಳನ್ನೂ ಹಾಗೆ ಒಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿಗು ಅಂತ ನೆಕ್ಸ್ಟ್ ವೀಡಿಯೋ